ತಾಲೂಕಿನ ಜಮಾಪುರ ಗ್ರಾಮದಲ್ಲಿ ಶ್ರೀ ಜಡಿಸಿದೇಶ್ವರ 23ನೇ ವರ್ಷದ ಜಾತ್ರಾ ಮಹೋತ್ಸವ ಜರುಗಲಿದೆ ಎಂದು ಗ್ರಾಮದ ಹಿರಿಯರು ತಿಳಿಸಿದ್ದಾರೆ. ಗುರುವೇ ಜಡಿಸಿದ್ದ ತಾತನೇ ನೀನೇ, ಗುರುವೇ ಜಡಿಸಿದ್ದ ತಾತನೇ, ಗುರುವೇ ಜಡಿಸಿದ್ದ ತಾತನೇ ನೀನೇ, ಗುರುವೇ ಜಡಿಸಿದ್ದ ತಾತನೇ. ಜಮಾಪುರ ದಿನಿ ನೆಲೆಸಿ ನಮ್ಮ ಬಾಳನ್ನು ಬೆಳಗಿಸಿ, ಜಮಾಪುರ ದಿನಿ ನೆಲೆಸಿ ನಮ್ಮ ಬಾಳನ್ನು ಬೆಳಗಿಸಿ. ಗ್ರಾಮದ ಆರತೆ ದೈವ ಶ್ರೀ ಜಡಿಸಿದ್ದೇಶ್ವರರ 23ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ 21 ದಿನ ಶ್ರೀ ನಾಲವತ್ತವಾಡ ವೀರೇಶ್ವರ ಶರಣರ ಪುರಾಣ ಪ್ರವಚನ ಮಹಾಮಂಗಲೋತ್ಸವ ನಡೆಯಲಿದ್ದು, ಸಾಮೂಹಿಕ ವಿವಾಹ ಹಾಗೂ ಸಂಜೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ನೆರವೇರಿಸಲಾಗುವುದು ಎಂದು ಗ್ರಾಮದ ಮುಖಂಡರು ತಿಳಿಸಿದ್ದಾರೆ. ಜಡಿಸಿದ್ದೇಶ್ವರ ಜಾತ್ರೆ 21ನೇ ದಿವಸ ಪುರಾಣ ಇಟ್ಟು ಸಾಮೂಹಿಕ ಲಗ್ನವನ್ನು ಆಗ್ತವ, ಗಂಗೆ ಸ್ಥಳ ಗಂಗೆ ಪೂಜೆ ಮಾಡಿಕೊಂಡು ಈ ಜಡಿಸಿದ್ದೇಶ್ವರ ಜಮಾಪುರ ಗ್ರಾಮದಲ್ಲಿ ಶ್ರೀ ಜಡಿಸಿದ್ದೇಶ್ವರ ದೇವಸ್ಥಾನದಲ್ಲಿ 23ನೇ ವರ್ಷದ ಮಹಾಪುರಾಣ ಪ್ರಾರಂಭವಾಗಿರುವುದು 8/11/2022. ಇದೇ 28/11/2022 ಮುಕ್ತಾಯ ಮಹಾಮಂಗಲವಾಗುತ್ತದೆ. ಈ ಜಡಿಸಿದ್ದೇಶ್ವರ ಜಾತ್ರೆಯಲ್ಲಿ 40ವಾಡು ಶ್ರೀ ವೀರೇಶ್ವರ ಮಹಾಪುರಾಣವನ್ನು 21 ದಿವಸಗಳ ಕಾಲ ಪ್ರವಚನ ನಡೆದಿರುತ್ತದೆ. ಈ ಕಾರ್ಯಕ್ರಮ 28/11/2022 ಮಹಾಮಂಗಲವಾಗುತ್ತದೆ. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪಾಮಮ್ಮ ಅಂಜನಪ್ಪ, ಉಪಾಧ್ಯಕ್ಷೆ ಕಾಶಿಂ ಸಾಬ್, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ಕಾರ್ಮಿಂಚಪ್ಪ, ಪ್ರಮುಖರಾದ ಅರುಣೋದಯ ಸ್ವಾಮಿ ಸೊಪ್ಪಿನಮಠ, ಮಲ್ಲಿಕಾರ್ಜುನ್ ಅಂಗಡಿ, ಎಂಕಿನಗೌಡ ಮಾಲಿಪಾಟೀಲ್, ಬಾಬು ಹೋಟೆಲ್, ದೊಡ್ಡ ಹುಲಿತಪ್ಪ ಗೋಸ್ಬಾಳ್, ಈರಣ್ಣ ತಳವಾರ್, ಜಂಬುನಾಥ್ ಕುಂಟಣ್ಣನ್, ಗಾದಿಲಿಂಗಪ್ಪ ಕತ್ತಿ, ಲಿಂಗಾರೆಡ್ಡಿ, ಅಯ್ಯನಗೌಡ ಪಾಟೀಲ್, ವಿರ್ಪಣ್ಣ ಅಡಪದ್, ನಾಗಪ್ಪ ಚಲವಾದಿ, ಸಿದ್ದಪ್ಪ ಗೋಸ್ಬಾಳ್, ಬಸವರಾಜ್ ಮರಗೂರ್ ಸೇರಿದಂತೆ ಇನ್ನಿತರರು ಇದ್ದರು. ಜಮಾಪುರ ಗ್ರಾಮದಲ್ಲಿ ಪ್ರತಿ ವರ್ಷವೂ ಪುರಾಣವನ್ನು ಹಮ್ಮಿಕೊಳ್ಳುತ್ತಾ ಈ ವರ್ಷ ನಾಲತವಾಡ ವೀರೇಶ್ವರ ಸ್ವಾಮಿಗಳ ಒಂದು ಮಹಾಪುರಾಣವನ್ನು ಪ್ರವಚನಕಾರರಾಗಿ ಒಂದು ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ, 8ನೇ ತಾರೀಕಿ ನಮ್ಮ ಮಹಾ ಪ್ರಾರಂಭವಾಗಿದ್ದರಿಂದ 28/11/2022 ರಂದು ಮಹಾಮಂಗಲವಾಗೋದ್ರಿಂದ ಅವತ್ತಿನ ದಿನದಲ್ಲಿ ನಮ್ಮ ಒಂದು ಗ್ರಾಮದಲ್ಲಿ ಸಾಮೂಹಿಕ ವಿವಾಹವು ಹಾಗೂ ಗಂಗೆ ಸ್ಥಳಕ್ಕೆ ಹೋಗಿ ನಮ್ಮ ವೀರಭದ್ರೇಶ್ವರ ಅವರು ಇದು ಒಂದು ಶಸ್ತ್ರ ಹಾಕೋದ್ರ ಮುಖಾಂತರ ಅವ್ರದ್ದೊಂದು ಗಂಗೆ ಸ್ಥಳಕ್ಕೆ ಹೋಗಿ ಆದ ಒಂದು ಮುಖಾಂತರ ಒಂದು ಮೆರವಣಿಗೆಯಲ್ಲಿ ಬಂದು ಎಲ್ಲರೂ ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತಾ